ಮಾರ್ಟಿನ್ ಸಿನಿಮಾದ ಒಂದು ಅಪ್ಡೇಟ್, ಮಾರ್ಟಿನ್ ಸಿನಿಮಾದ ಒಂದು ನ್ಯೂಸ್, ಮಾರ್ಟಿನ್ ಸಿನಿಮಾದ ಒಂದು ವಿಚಾರ ಇವತ್ತು ಹೇಳಿಕೊಟ್ಟಿದ್ದೀನಿ. ಸ್ಪೆಷಲಿ ಹೇಳಬೇಕಂದ್ರೆ ಇದರಲ್ಲಿ ಖುಷಿ ವಿಚಾರ ಇದೆ, ಸ್ವಲ್ಪ ದುಃಖದ ವಿಚಾರನೂ ಇದೆ, ಸ್ವಲ್ಪ ಕ್ಲಾಸ್ ತೊಗೊಳೋದು ಇದೆ. ಸೊ ಮೊದಲು ಖುಷಿ ವಿಚಾರ ಬೇಕಾ, ದುಃಖದ ವಿಚಾರ ಬೇಕಾ, ಕ್ಲಾಸ್ ತೊಗೊಳೋದು ಬೇಕಾ? ಸೊ ಮೊದಲು ಖುಷಿ ವಿಚಾರನ ಸ್ಟಾರ್ಟ್ ಮಾಡೋಣ. ಖುಷಿ ವಿಚಾರ ಏನಪ್ಪ ಅಂದರೆ, ಮೊದಲೇ ಅಪ್ಡೇಟ್ ಏನಪ್ಪ ಅಂದರೆ, ಮಾರ್ಟಿನ್ ಸಿನಿಮಾ ಏನಿದೆ, ಒಂದು ಸಲ ಆ್ಯಕ್ಷನ್ ಸೀನ್ ಶೂಟ್ ಆದಮೇಲೆ ಮತ್ತೆ ಎಡಿಟಿಂಗ್ ಆದಮೇಲೂ ಕೂಡ ಮತ್ತೆ ಅದನ್ನು ಇನ್ನಷ್ಟು ಬೆಟರ್ ಮಾಡಬೇಕು ಅಂತ ಮತ್ತೆ ಎಡಿಟಿಂಗ್ ಕಳಿಸಿದ್ದಾರೆ. ಅಂದರೆ ಎರಡನೇದು, ಮೂರು ಸಾಂಗ್, ಇನ್ನು ಮೂರು ಸಾಂಗ್ ಶೂಟಿಂಗ್ ಪೆಂಡಿಂಗ್ ಇದೆ. ಆ ಮೂರು ಸಾಂಗನ್ನ ಬೇರೆ ಬೇರೆ ಲೊಕೇಶನ್ ಅಂಡ್ ಸ್ಪೆಷಲ್ ಲೊಕೇಶನಲ್ಲಿ ಶೂಟ್ ಮಾಡೋ ಪ್ಲಾನ್ ಮಾಡಿದಾರಂತೆ. ಸೊ ಮೂರು ಸಾಂಗ್ ಬೇರೆ ಬೇರೆ ಲೊಕೇಶನ್, ಸ್ಪೆಷಲ್ ಲೊಕೇಶನ್ ಅಂದರೆ ಥಿಯೇಟ್ರಲ್ಲಿ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಸೊ ಅದೇ ಥರ ಒಂದು ಬೇರೆ ಬೇರೆ ಲೊಕೇಶನಲ್ಲಿ ಮೂರು ಸಾಂಗ್ ಶೂಟಿಂಗನ್ನು ಮಾಡ್ತಾರಂತೆ. ಇನ್ನು ಪೆಂಡಿಂಗ್ ಇದೆ ಮೂರು ಸಾಂಗ್ ಶೂಟಿಂಗು. ಜೊತೆಗೆ ಮೂರನೇದು, ಇನ್ನಷ್ಟು ಒಂದು ಬೆಸ್ಟ್ ಅಂಡ್ ಬೆಸ್ಟ್ ಸಿನಿಮಾಟೋಗ್ರಫಿಯನ್ನು ಇವರು ಆ್ಯಡ್ ಮಾಡ್ತಿದ್ದಾರಂತೆ. ಇದರಲ್ಲಿ ಬೆಸ್ಟ್ಗಿಂತ ಎಷ್ಟು ಬೆಸ್ಟ್ ಆಗುತ್ತೋ ಅದನ್ನು ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಖುಷಿ ವಿಚಾರ. ದುಃಖದ ವಿಚಾರ ಈಗ ಹೇಳ್ತೀನಿ. ದುಃಖದ ವಿಚಾರ ಏನಪ್ಪ ಅಂದರೆ, ಸಿನಿಮಾ ಯಾವ ಟೈಮಲ್ಲಿ ರಿಲೀಸ್ ಆಗಬೇಕು, ಯಾವ ಟೈಮಲ್ಲಿ ಟೀಸರ್ ಬರಬೇಕು ಅಂತ ಅವರು ಪ್ರಾಮಿಸ್ ಮಾಡಿದರು. ಸೊ ಅದು ಆ ಟೈಮಲ್ಲಿ ಬರ್ತಾ ಇಲ್ಲ, ಸಿನಿಮಾ ಇನ್ನು ಡಿಲೇ ಆಗುತ್ತೆ. ನಾನು ಈ ವಿಚಾರನ ಮುಂಚೆ ವೀಡಿಯೋ, ಇದಕ್ಕಿಂತ ಮುಂಚೆ ಮಾರ್ಟಿನ್ ಸಿನಿಮಾ ವೀಡಿಯೋ ಮಾಡಿದಾಗ ನಾನು ಹೇಳಿದ್ದೆ. ಆದರೆ ಒಂದು 4-5 ಜನ ನಮ್ಮ ಪೋಲಿ ಬಾಯ್ಸ್ ಸಬ್ಸ್ಕ್ರೈಬರ್ಸ್, ಪೋಲಿ ಸಬ್ಸ್ಕ್ರೈಬರ್ಸ್ ಏನು ಮಾಡಿದ್ರು, ಏ ಇಲ್ಲ ಸರ್ ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಅದು ಇದೇ ಟೈಮ್ ಬರುತ್ತೆ, ಪಕ್ಕ ಆ ಟೈಮ್ ಬರುತ್ತೆ ಅಂತ ಹೇಳಿದ್ದಾರೆ. ನೀವು ಹೆಂಗೆ ಹೇಳ್ತೀರಾ, ಲೇಟ್ ಆಗುತ್ತೆ ಅಂದಾಗ ಹೆಂಗೆ ಹೇಳ್ತೀರಾ ಅಂತ. ನಾನು ಲೇಟ್ ಆಗುತ್ತೆ ಅಂತ ಹೇಳಿದ್ದೆ, ಆದರೆ ನೀವು ಹೆಂಗೆ ಹೇಳ್ತೀರಾ, ಹಾಗೆ ಹೇಗೆ ಅಂತ ಕಮೆಂಟ್ ಮಾಡಿದ್ರು. ನಾನು ಕಮೆಂಟ್ ಬ್ಯಾಕು ಮಾಡಿದ್ದೆ, ಲೇಟ್ ಆಗುತ್ತೆ ನೋಡಿ ಸರ್ ಅಂತಲೂ ಹೇಳಿದ್ದೆ. ಸೊ ನಮ್ಗೆ ಗೊತ್ತಾಗುತ್ತೆ ರೀ, ನಾವು ಟೆಕ್ನಿಕಲಿ ಇಲ್ಲಿ ನೋಡಿಕೊಂಡು ಎಲ್ಲ ವಿಚಾರ ಮಾಡ್ಕೊಂಡು ಕೂತಿರ್ತೀವಿ, ಸುಮ್ಮನೆ ಕೂತ್ಕೊಂಡು ಏನೋ ಒಂದು ಹೇಳಬೇಕು ಅಂತ ಹೇಳಲ್ಲ ನಾವು. ಸೊ ಓಕೆನಾ, ನೆಕ್ಸ್ಟು ಈಗ ಕ್ಲಾಸ್ ತೊಗೊತೀನಿ. ಈಗ AP ಅರ್ಜುನ್ ಅವರು, ನಿಮ್ಮ ಕೈಯಲ್ಲಿ ಸಿನಿಮಾ ಲೇಟ್ ಆಗುತ್ತೆ ಅಂದಾಗ ನೀವು ಟೈಮನ್ನು ಲೇಟಾಗೇ ತೊಗೊಬೇಕಾಗತ್ತೆ ಸರ್. ಯಾಕೆ ಗೊತ್ತಾ, ಪ್ರೇಕ್ಷಕರು ಅಂದರೆ ನಾವು ಅಭಿಮಾನಿಗಳು ಆ ಸಿನಿಮಾಗೋಸ್ಕರ ಒಂದು ಟೈಮ್ ಏನಂದಾಗ ಆ ಟೈಮ್ಗೆ ಫಿಕ್ಸ್ ಆಗಿರ್ತೀವಿ ನಾವು. ಓಕೆನಾ, ಆ ಟೈಮ್ ಫಿಕ್ಸ್ ಆದಾಗ ನಮಗೇನಾಗುತ್ತೆ, ಆ ಟೈಮ್ ಬರಲಿಲ್ಲ ಅಂದರೆ ನಮ್ಗೆ ಇನ್ನೂ ಒಂಥರ ಬೇಜಾರಾಗುತ್ತೆ. ನೀವು ಇದು ಈಗಲೂ ಕೂಡ ನೀವು ಆ ಟೈಮ್ ಹೇಳೋವಂಥ, ಇಂಥ ಟೈಮ್ ರಿಲೀಸ್ ಮಾಡ್ತೀವಿ ಅಂತ ಹೇಳೋವಂಥ ಪೊಸಿಷನ್ ಕೂಡ ಇಲ್ಲ ನೀವು. ಇನ್ನು ಮೂರು ಶೂಟಿಂಗ್ ಪೆಂಡಿಂಗ್ ಇದೆ, ಮೂರು ಸಾಂಗ್ ಶೂಟಿಂಗ್ ಪೆಂಡಿಂಗ್ ಇದೆ, ಈಗ ಬೇರೆ ಮಳೆಗಾಲ ಶುರುವಾಯಿತು. ಸೊ ಅದು ಯಾವಾಗ ಶುರುವಾಗುತ್ತೋ, ಯಾವಾಗ ಎಂಡ್ ಆಗುತ್ತೋ ಗೊತ್ತಿಲ್ಲ. ಸೊ ದಯವಿಟ್ಟು ನೀವು ಒಂದು ಯಾವುದೋ ಸಿನಿಮಾ, ನೀವು ಸಿನಿಮಾ ಯಾವುದೇ ಸಿನಿಮಾ ಮಾಡಿ ಅದನ್ನು ಕೊಡೋಗಿನ ಮುಂಚೆ ಸಿನಿಮಾ ಚೆನ್ನಾಗಿ ಮಾಡಿದ್ರೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಟೀಸರ್ ನೋಡಿದಾಗ ಟೀಸರ್ ಸೂಪರಾಗಿ ಬಂದಿದೆ, ಒಂದೊಂದು ಸೀನ್ಗಳು ಕೂಡ ಸೂಪರಾಗಿದೆ, ಹಾಗೆ ನಮ್ಮ ರವಿ ಬ್ರಸ್ರವರ ಮ್ಯೂಸಿಕ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿದೆ. ಸೊ ಎಲ್ಲ ಚೆನ್ನಾಗಿದೆ, ಬಟ್ ನೀವು ಟೈಮನ್ನು ಕರೆಕ್ಟಾಗಿ ಹೇಳ್ತಾ ಇಲ್ಲ. ಮೊದಲೊಂದು ಸಿನಿಮಾ ರಿಲೀಸ್ ಆಗೋ ಡೇಟ್ ಹೇಳಿದ್ರಿ, 30 ಸೆಪ್ಟೆಂಬರ್ 2022 ರಿಲೀಸ್ ಆಗುತ್ತೆ ಅಂತ ಹೇಳಿದ್ರಿ, ಒಂದು ವರ್ಷಕ್ಕೆ ಹಿಂದೆ ಹೇಳಿದ್ರಿ ರಿಲೀಸ್ ಆಗುತ್ತೆ ಅಂತ. ಸೊ ಅದನ್ನು ಕ್ಯಾನ್ಸಲ್ ಮಾಡಿದ್ರಿ. ಅದಾದಮೇಲೆ 23 ಫೆಬ್ರವರಿ 2023 ಟೀಸರ್ ಬಿಟ್ಟರೆ, ಒಂದು ವರ್ಷ ಆದಮೇಲೆ ಸಿನಿಮಾ ಬಿಡೋ ಡೇಟ್ಗಿನ ಸರಿ ಸುಮಾರು ಒಂದು 6-7 ತಿಂಗಳಾದಮೇಲೆ ಟೀಸರ್ ಬಿಟ್ರಿ. ಸೊ ಟೀಸರ್ ಬಿಟ್ಟ ಮೇಲೆ ಮತ್ತೆ ಒಂದು ಮಾತು ಹೇಳಿದ್ರಿ, ಇದೇ ಸಿನಿಮಾ ಮತ್ತೆ ನಿಮಗೆ ತೆರೆ ಮೇಲೆ 7 ಜುಲೈ 2023 ಬರುತ್ತೆ ಅಂತ ಹೇಳಿದ್ರಿ. ಇವಾಗ ನೋಡಿದ್ರೆ ಸಾಂಗ್ ಶೂಟಿಂಗೇ ಆಗಿಲ್ಲ ಅಂತ ಹೇಳ್ತೀರಾ. ಸೊ ನಾವು ಯಾವ ಥರ ಪ್ರೇಕ್ಷಕರು, ನಾವು ಯಾವ ಥರ ಕಾಯಬೇಕು, ಯಾವ ಥರ ಯೋಚನೆ ಮಾಡಬೇಕು? ಸೊ ದಯವಿಟ್ಟು ಮುಂದಿನ ಸಲ ನಾವು ಸಿನಿಮಾ ಅನೌನ್ಸ್ ಮಾಡಬೇಕಾದ್ರೆ ಒಂದು ಪಕ್ಕ ಡೇಟನ್ನು ಕೊಡಿ, ಒಂದು ಪಕ್ಕ ಒಂದು ಟೈಮನ್ನು ಕೊಡಿ. ಸೊ ಒಂದಷ್ಟು ದಿನ ಜಾಸ್ತಿನೇ ಹಾಕ್ಕೊಳ್ಳಿ, ಬೇಕಾದ್ರೆ ನಿಮಗೆ ಇಷ್ಟು ದಿನ ಆಗುತ್ತೆ, ಇಷ್ಟು ದಿನ ಪ್ಲಾನಿಂಗ್ ಆಗುತ್ತೆ ಅಂದಾಗ ಒಂದು 10-15 ದಿನ ಜಾಸ್ತಿನೇ ಹೇಳಿಕೊಂಡು ಸ್ವಂತ ಟೈಮಲ್ಲಿ ದಯವಿಟ್ಟು ರಿಲೀಸ್ ಮಾಡಿ. ಯಾಕಂದರೆ ನಮ್ಮಂಥ ಒಂದು ಅಭಿಮಾನಿಗಳು ಅವರನ್ನು ನೋಡಬೇಕು ಅಂತ ಕಾಯ್ತಾ ಇರ್ತೀವಿ, ಯಾಕಂದರೆ ತುಂಬ ದಿನಗಳೇ ಆದವು ಅವ್ರನ್ನ ನೋಡಿ ನಾವು. ಸೊ ಕೊನೆಗೆ ಅವ್ರ ಸಿನಿಮಾ ಪೊಗರು ಸಿನಿಮಾ ನೋಡಿದ್ದು ನಾವು, ಅದು ವರ್ಷಗಳೇ ಕಳೆದು ಪೊಗರು ಸಿನಿಮಾ ಮುಗಿದು. ಸೊ ಈಗ ನೀವು ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀರಾ. ಸೊ ನಾವು ಆದಷ್ಟು ನಮಗೆ ಬೇಗ ಕೊಡುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಇದು ಇವತ್ತಿನ ಅಪ್ಡೇಟ್ಸ್. ಸ್ನೇಹಿತರೆ, ಇದೇ ಥರ ಒಂದು ಸ್ಪೆಷಲ್ ಅಪ್ಡೇಟ್, ಇದೇ ಥರ ಒಂದು ಸ್ಪೆಷಲ್ ವಿಚಾರ, ಇದೇ ಥರ ಒಂದು ಸ್ಪೆಷಲ್ ಪ್ಲೇಸ್ಮೆಂಟ್ ಜೊತೆಗೆ ನಾವು ನಿಮ್ಮ ಮುಂದೆ ಸಿಗ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೂ ಆಗದೇ ಇದ್ದರೂ ಕೂಡ ಪರವಾಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಾವು ಮತ್ತೆ ಬೆಟರ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆಗೋ ಥರ ಮಾಡ್ತೀವಿ, ಜೊತೆಗೆ ಇಷ್ಟ ಆಗೋ ಥರ ಒಂದು ಕಂಟೆಂಟ್ಗಳನ್ನು ತರ್ತೀವಿ, ಇಷ್ಟ ಆಗೋ ಥರ ಒಂದು ಅಪ್ಡೇಟ್ಗಳನ್ನು ತರ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ.